ಕನ್ನಡ ಮೀಡಿಯಂ 24/7 ವರ್ಲ್ಡ್ ವಾಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ವರ್ಲ್ಡ್ ವಾಚ್ ಅಂದ್ರೆ ನೀವು ಜನಗಳು ಸಾರ್ವಜನಿಕರು ನೀವು ವಾಸ ಮಾಡ್ತಾ ಇರತಕ್ಕಂತ ನಿಮ್ಮ ಪ್ರದೇಶದ ಸುತ್ತಮುತ್ತ ಏನಾಗಿದೆ, ಜನಪ್ರತಿನಿಧಿಗಳು ಏನು ಮಾಡಿದ್ದಾರೆ, ಅಲ್ಲಿ ಇನ್ನೂ ಏನು ಆಗಬೇಕಾಗಿದೆ, ಮತ್ತೆ ನಿಮ್ಮ ವಾರ್ಡ್ನ ಅಭಿವೃದ್ಧಿಯ ಬಗ್ಗೆ ಯಾರು ಏನು ಹೇಳ್ತಾರೆ, ಆ ಕ್ಷೇತ್ರದ ಗಣ್ಯರಾಗಿರ್ಬೋದು, ಆ ಕ್ಷೇತ್ರದ ಪ್ರತಿನಿಧಿಸುವಂಥ ಪಾಲಿಕೆಯಲ್ಲಿ, ಪುರಸಭೆಯಲ್ಲಿ, ನಗರಸಭೆಯಲ್ಲಿ ಪ್ರತಿನಿಧಿಸುವಂಥ ಜನಪ್ರತಿನಿಧಿ ಆಗಿರ್ಬೋದು, ಜನರಾಗಿರ್ಬೋದು, ಅವರೆಲ್ಲ ಏನು ಹೇಳ್ತಾರೆ ಅನ್ನೋದೇ ನಮ್ಮ ವಾರ್ಡ್ ವಾಚ್ ನಿಮ್ಮ ಎದುರಿಗೆ. ಇವತ್ತಿನ ಈ ನಮ್ಮ ವಾರ್ಡ್ ವಾಚ್ ಕಾರ್ಯಕ್ರಮದ ಅತಿಥಿ ಈ ವಿಶ್ವಾಸರು. ಈ ವಿಶ್ವಾಸರು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಶ್ವಾಸರು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ 1ನೇ ವಾರ್ಡ್ನ ಸದಸ್ಯರು. ಒಂದು ಅವಧಿಗೆ ಪ್ರವೇಶಿಸಿದ್ದಾರೆ, ಈಗ ಕೆಲವೇ ದಿನಗಳ ಹಿಂದೆ ಅವರ ಅವಧಿ ಮುಗಿದಿದೆ. ಹಾಗಾಗಿ ಈ ಒಂದು 5 ವರ್ಷದಲ್ಲಿ ಆಗಿರ್ತಕ್ಕಂಥ ಕೆಲಸಗಳ ಒಂದು ಅವಲೋಕನವನ್ನು ಈ ವಾರ್ಡ್ ವಾಚ್ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೇವೆ. ಅದಕ್ಕಿಂತ ಮುಂಚೆ ಈ ವಿಶ್ವಾಸ್ ಯಾರು, ಅವರು ಏನು, ಅವರ ಪರಿಚಯ ಏನು, ಅದ್ರ ಬಗ್ಗೆ ಒಂದು ವಿಟಿ ಮಾಡಿದ್ದೀವಿ, ನೋಡೋಣ ಬನ್ನಿ. ಶಿವಮೊಗ್ಗದ ಆರ್ಟಿಒ ಕಚೇರಿ ಕೆಲಸಕ್ಕೆಂದು ಬರುವವರ ನೆರವಿಗೆಂದು ಪತ್ರ ಬರಹಗಾರ ಆಗಿದ್ದ ಈ ವಿಶ್ವಾಸ್ ಅವರು ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಸ್ಯರಾಗ್ತಾರೆ ಮತ್ತು ತಾವು ಪ್ರತಿನಿಧಿಸಿದ್ದ ವಾರ್ಡಿನಲ್ಲಿ ದಾಖಲೆ ಪ್ರಮಾಣದ ಸರಿಸುಮಾರು 100 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ಆಗುವಂತೆ ಮಾಡ್ತಾರೆ ಎಂದು ಬಹುಶಃ ಯಾರೂ ಊಹಿಸಿರಲಿಲ್ಲ. ಆದರೆ ಇದು ಸತ್ಯ. ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಯತಿರಾಜ್ ಮಂಜುಳಾ ದಂಪತಿಯ ಪುತ್ರ ವಿಶ್ವಾಸ್ ಅವರು ತಮ್ಮ ಕಿರುವಯಸ್ಸಿನಲ್ಲಿಯೇ ಈ ಸಾಧನೆ ಮಾಡುವ ಮುನ್ನ ಕ್ರಮಿಸಿದ ಹಾದಿ ಸುಲಭವಾಗಿರಲಿಲ್ಲ. ಆದರೆ ಅವರ ಸಾಮರ್ಥ್ಯ, ಹಿರಿಯರ ಆಶೀರ್ವಾದ, ಹಿತೈಷಿಗಳ ಮಾರ್ಗದರ್ಶನ, ಬೆಂಬಲ, ಈ ಎಲ್ಲಾ ಕಾರಣದಿಂದ ಈ ವಿಶ್ವಾಸ್ ಅವರು ಒಬ್ಬ ಯಶಸ್ವಿ ಕಾರ್ಪೊರೇಟರ್ ಎನಿಸಿಕೊಂಡಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳ ಜೊತೆಗೂಡಿ ಸಾಮಾಜಿಕ ಚಟುವಟಿಕೆಯಲ್ಲಿ ನಿರತರಾಗಿದ್ದ ಈ ವಿಶ್ವಾಸ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ನಂತರ ಭಾರತೀಯ ಜನತಾ ಪಕ್ಷವನ್ನ ಸೇರಿ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಯುವ ಮೋರ್ಚಾ ಕಾರ್ಯದರ್ಶಿಯೂ ಆದ್ರು. ಇವರ ಸಂಘಟನಾ ಸಾಮರ್ಥ್ಯವನ್ನ ಗುರುತಿಸಿದ ಪಕ್ಷವು 2018 ನಡೆದ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 2ನೇ ವಾರ್ಡ್ ಬಿಜೆಪಿ ಟಿಕೆಟ್ ನೀಡಿತು. ಎಲ್ಲರ ನಿರೀಕ್ಷೆಯಂತೆ ಈ ವಿಶ್ವಾಸ್ ಅವರು ಗೆದ್ದು ಮಹಾನಗರ ಪಾಲಿಕೆಯನ್ನ ಪ್ರವೇಶಿಸಿದ್ರು. ತಮ್ಮ 5 ವರ್ಷಗಳ ಅವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ ಅವರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಯಾವುದೇ ಸದಸ್ಯರಿಗಿಂತ ಅತಿ ಹೆಚ್ಚು ಅನುದಾನವನ್ನ ತಮ್ಮ ವಾರ್ಡಿಗೆ ತಂದಿರುವ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಪಾರ್ಕ್ಗಳು, ರಸ್ತೆಗಳು, ಚರಂಡಿಗಳು ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಿವೆ. ವಿನೂತನ ಕಾರ್ಯಕ್ರಮವನ್ನು ಸಹ ಆಯೋಜಿಸಿದ್ದಾರೆ. ಪ್ರತಿದಿನ ಬೆಳಗ್ಗೆ ವಾರ್ಡಿನಲ್ಲಿ ಸುತ್ತಾಟ ಮಾಡುವ ಮೂಲಕ ವಾರ್ಡಿನ ಜನತೆಗೂ ಹತ್ತಿರವಾಗಿದ್ದಾರೆ. ಅವರು ಸಾಗಿ ಬಂದ ದಾರಿಯತ್ತ ಒಂದು ನೋಟ ಇಲ್ಲಿದೆ. ವಿಶ್ವಾಸವರೇ, ಈ ವಿಟಿ ನೋಡಿದ್ರೆ ಗೊತ್ತಾಗ್ತಿದೆ, ಬಹುಶಃ ನೀವು ಅಚಾನಕ್ ಆಗಿ ರಾಜಕಾರಣಕ್ಕೆ ಬಂದ್ರಿ ಅಂತ ಹೇಳಿ. ಬಹುಶಃ ನೀವು ಬಹಳ ಮುಂಚೆನೆ ನಾನು ಹೈಸ್ಕೂಲ್ ಇದ್ದಾಗ ರಾಜಕಾರಣದ ಬಗ್ಗೆ ಯೋಚನೆ ಮಾಡಿದ್ದೆ ಅಥವಾ ಆಮೇಲೆ ಯೋಚನೆ ಮಾಡಿದೆ ಅಂತಲ್ಲ, ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಬಂದ್ರಿ, BJP ಜೊತೆ ಗುರುತಿಸ್ಕೊಂಡ್ರಿ, ಪಕ್ಷವು ನಿಮ್ಮನ್ನ ಗುರುತಿಸ್ತು, ನಿಮಗೆ ಅವಕಾಶ ಸಿಕ್ತು ಈ ವಾರ್ಡ್ನ ಪ್ರತಿನಿಧಿಯಾದ್ರಿ. ನೀವು ಈ ವಾರ್ಡ್ನ ಪ್ರತಿನಿಧಿ ಆಗುವಂತ ಸಂದರ್ಭ ಅದು ಹೆಂಗೆ ಸೃಷ್ಟಿ ಆಯ್ತು ಅಂತ ನೆನಪು ಮಾಡ್ಕೋತೀರ ಒಂದ್ಸರಿ? ಸರ್, ಖಂಡಿತವಾಗಿಯೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಥವಾ ನಾನೊಬ್ಬ ಕಾರ್ಪೊರೇಟರ್ ಆಗ್ತೀನಿ ಅಂಥೇಳಿ ಕನಸಲ್ಲ ನಾನು ಕಂಡಿರಲಿಲ್ಲ. ಯಾಕೆ ಅಂತೇಳಿದ್ರೆ ನಾನು ಬೆಳೆದಿದ್ದು ತುಂಬ ಕಷ್ಟದಲ್ಲಿ, ಜೀವನನ ನಿರೂಪಣೆ ಮಾಡಿಕೊಂಡ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾನು ಶಿವಮೊಗ್ಗಕ್ಕೆ ಬಂದಿದ್ದು. ನನ್ನ ಸೋದರತ್ತೆ ಅಂದರೆ ಅಪ್ಪನ ತಂಗಿ ಸರೋಜಾ ಅಂತೇಳಿ, ನಮ್ಮ HS ಶಂಕರ್ ಅಂತೇಳಿ ಬಸವೇಶ್ವರ ಸಮಾಜದ ಅಧ್ಯಕ್ಷರಿದ್ದಾರೆ, ಅವರ ಧರ್ಮಪತ್ನಿಯವರು, ಅವರು ನನಗೆ ಗಾಡ್ಫಾದರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತೇಳಿದ್ರೆ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ನಾನು ಶಿವಮೊಗ್ಗಕ್ಕೆ ಬಂದೆ. ಅದಾದ ನಂತರ ಸಹೋದರರೇ ಅಂತ ಹೇಳ್ಬೋದು, ಸನ್ಮಾನ್ಯ ಶ್ರೀ ಕಾಂತೇಶ್ ಅವ್ರ ಪರಿಚಯ ಆಯಿತು. ಅವರ ಜೊತೆ ಜೊತೆಯಲ್ಲಿ ಅವರು ಶುಭಮಂಗಲ ಟ್ರಸ್ಟ್ ಅಂತೇಳಿ ಒಂದು ಸಂಸ್ಥೆಯ ಜೊತೆ ಒಡನಾಟನ ಇಟ್ಕೊಂಡು ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಕೆಲಸಗಳ ಜೊತೆ ಗುರುಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ರಕ್ತದಾನ ಶಿಬಿರ ಇರ್ಬೋದು, ನೇತ್ರದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರಗಳು, ಈ ಥರ ಸಾಕಷ್ಟು ಕೆಲಸಗಳು ಅವ್ರು ಏನು ಮಾಡ್ತಾಯಿದ್ರು ಆ ಎಲ್ಲ ಕೆಲಸಗಳ ಮುಂಚೂಣಿಯಲ್ಲಿ ನಿಂತು ಅವ್ರಿಗೆ ಸಹಾಯ ಮಾಡ್ತಾಯಿದ್ದೆ. ಆ ಒಂದು ಗುರುತನ್ನು ಮಾಡಿ ನನಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಮೊದಲನೇದಾಗಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಆ ಜವಾಬ್ದಾರಿಯ ನಂತರ ಒಂದು ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷನನ್ನಾಗಿ, ಯುವ ಮೋರ್ಚಾ ನಗರ ಅಧ್ಯಕ್ಷನನ್ನಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಆ ಜವಾಬ್ದಾರಿಯ ಒಂದು
ಚಾಕು ಚಪ್ಪದೆ ಮಾಡಿದ್ರಿಂದ ಹಾಗೆ ನಾನು ಯಾವುದೇ ಒಂದು ಕೆಲಸವನ್ನು ಕೊಡಲಿ ನಾನು ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಇದೆ. ಯಾಕೆಂತ ಹೇಳಿದ್ರೆ ನನ್ನೊಂದು ಉದ್ದೇಶ ಅಷ್ಟೇ, ನನಗೆ ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಜವಾಬ್ದಾರಿ ಯಾರು ಕೊಡ್ತಾರೋ ಅವ್ರ ಹೆಸರನ್ನ ಉಳಿಸ್ಬೇಕು, ಮತ್ತು ನಾನು ಜವಾಬ್ದಾರಿನ ಏನು ತೊಗೊಂಡಿದ್ದೀನೋ ಅದನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕು ಅಂತೇಳಿ. ಹಾಗೆ ರಾಜಕೀಯ ನಿಜವಾಗ್ಲೂ ಅನಿರೀಕ್ಷಿತ ಸರ್ ನನಗೆ. ವಿಶ್ವಾಸ ಪ್ರತಿನಿಧಿಸಿದ ಎರಡನೇ ವಾರ್ಡ್, ಆದರೆ ಎರಡನೇ ವಾರ್ಡ್ನ ವಿಶೇಷ ಏನು ಅಂದರೆ ಇಲ್ಲಿ ತುಂಬ ಎಲೈಟ್ ಕ್ಲಾಸ್ ಅಂತಕ್ಕಂಥ ಜನರು ಇದ್ದಾರೆ, ತುಂಬ ಅಭಿವೃದ್ಧಿ ಆದಂಥ ತುಂಬ ಪಾಶ್ ಆದಂಥ ಜಾಗಗಳು ಸಹ ಇದ್ದಾವೆ. ಇನ್ನು ಯಾವುದು ಕೊಳಚೆ ಅಭಿವೃದ್ಧಿ ಮಂಡಳಿ ಗುರುತಿಸಿದೆ ಅಂಥ ಪ್ರದೇಶನೂ ಇದೆ, ಜೊತೆಗೆ ಇನ್ನೂ ಅಭಿವೃದ್ಧಿ ಆಗಬೇಕಾಗಿರೋ ಜಾಗಗಳಿದೆ. ಒಂದು ರೀತಿ ತುಂಬ ವರ್ಸಟೈಲ್ ಆದಂಥ ವಾರ್ಡ್ ಇದೆ ಎರಡನೇ ವಾರ್ಡ್. ನವಲೆನೂ ಇದೆ, ಬೊಮ್ಮನಕಟ್ಟನೂ ಇದೆ, ಎಲ್ ಬಿ ಎಸ್ ನಗರನೂ ಇದೆ, ಅಶ್ವಥ್ ನಗರನೂ ಇದೆ, ಹೀಗೆ ಬೇರೆ ಬೇರೆ ಪ್ರದೇಶಗಳೆಲ್ಲ ಇದ್ದಾವೆ. ಈ ವಾರ್ಡ್ನ ವೈವಿಧ್ಯತೆ, ನೀವು ಆಯ್ಕೆಯಾಗಿ ಬಂದ ನಂತರ ಈ ವಾರ್ಡ್ನ ವೈವಿಧ್ಯತೆ ಇದೆಯಲ್ಲ, ಇದು ನಿಮಗೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಏನಾದರೂ ತೊಡಕಾಯ್ತಾ? ಎಲ್ಲಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಹೇಗೆ ಪ್ಲಾನ್ ಮಾಡಿದ್ರಿ ನೀವು ಅಂತ? ಸರ್, ಮೊದಲನೇದಾಗಿ ನಾನು ಮಹಾನಗರ ಪಾಲಿಕೆ ಸದಸ್ಯನೇ ಆದಾಗ ನಿಜವಾಗ್ಲೂ ಸವಾಲುಗಳೇ ಅಂತ ಹೇಳ್ಬೋದು, ಸಾಕಷ್ಟು ಸಾವಿರಾರು ಸವಾಲುಗಳು ನನ್ನ ಕಣ್ಣ ಎದುರುಗಡೆ ಇತ್ತು. ಆದರೆ ಒಂದು, ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಯಾವುದೇ ಕೆಲಸ ಕೊಟ್ಟರೂ ಕೂಡ ನಿಭಾಯಿಸಬಲ್ಲ ಅನ್ನೋ ಶಕ್ತಿ ನನ್ನಲ್ಲಿತ್ತು. ಹಾಗೆ ಹಿರಿಯರ ಆಶೀರ್ವಾದ ಸಾಕಷ್ಟು ನನ್ನ ಮೇಲೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಮಾರ್ಗದರ್ಶನ ಇರ್ಬೋದು, ಅವ್ರಗಳ ಜೊತೆ ನಾನು ರಾಜಕೀಯದಲ್ಲಿ ಒಡನಾಟ, ಅವ್ರುಗಳಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅದು ಸುತ್ತುತ್ತಾ ಇದ್ದೆ ಅವ್ರಗಳ ಜೊತೆ, ಆಗ ನೋಡ್ತಾ ಇದ್ದೆ ಅವ್ರು ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ರು ಅಂತೇಳಿ. ಆ ಎಲ್ಲ ಅನುಭವಗಳು ಕೂಡ ನನಗೆ ಅನುಕೂಲ ಆಗಿದೆ. ನಿಜಕ್ಕೂ ವಾರ್ಡ್ ನಂಬರ್ ಎರಡು ಅಂತ ಹೇಳಿದ್ರೆ ಸವಾಲುಗಳ ಒಂದು ವಾರ್ಡ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಒಂದು ಕಡೆ ಬಂದರೆ ನಮ್ಮದು ಎಲ್ ಬಿ ಎಸ್ ನಗರ, ಅಶ್ವಥ್ ನಗರ, ಕೀರ್ತಿ ನಗರ, ಈ ಒಂದು ವೆಂಕಟಾಪುರ ಅಂತ ಹೇಳ್ತೀವಿ, ಬಸವೇಶ್ವರ ನಗರ ಅಂತ ಹೇಳ್ತೀವಿ, ಇಲ್ಲೆಲ್ಲ ಅಫಿಷಿಯಲ್ಸ್ ಇರತಕ್ಕಂಥ ಒಂದು ಜಾಗ. ಹಾಗೆಯೇ ನಮ್ಮ ಬೊಮ್ಮನಕಟ್ಟೆಗೆ ಬಂದರೆ ಪೂರ್ತಿ ಕೂಲಿ ಕಾರ್ಮಿಕರು ಇರ್ತಕ್ಕಂಥದ್ದು ಆಶ್ರಯ ಮನೆಗಳು, ಯಾಕೆಂದರೆ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳನ್ನ ವಂಚಿತವಾಗಿರ್ತಕ್ಕಂಥ ಜಾಗ ಅದು. ಹಾಗೆ ಮತ್ತು ನವಲೆ ಬಂದರೆ ತುಂಬ ಹಳ್ಳಿ ವಾತಾವರಣನೇ, ಇನ್ನೂ ಕೂಡ ಹಳ್ಳಿ ವಾತಾವರಣದಿಂದ ಸಿಟಿ ವಾತಾವರಣಕ್ಕೆ ಬಂದಿಲ್ಲ, ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿತ್ತು. ಹಾಗೆ ಮತ್ತು ನಮ್ಮ ಹೊಸೂರು, ಜ್ಯೋತಿ ನಗರ, ಡಿ ವಿ ಎಸ್ ಕಾಲೋನಿ, ಅಲ್ಲಿ ಹೋದರೆ ಕೂಡ ಒಂದು ಅಫಿಷಿಯಲ್ ಇರತಕ್ಕಂಥ ಜಾಗ, ಮತ್ತು ಅದು ಜಾಗ ರೆವಿನ್ಯೂ ಲ್ಯಾಂಡ್ಗಳಾಗಿರೋದ್ರಿಂದ ಅಲ್ಲಿ ಡೆವಲಪ್ಮೆಂಟ್ ಮಾಡೋದು ಸಾಕಷ್ಟು ಕೆಲಸಗಳಾಗಿತ್ತು. ಹಾಗೆ ವಾರ್ಡ್ ವ್ಯಾಪ್ತಿಯಲ್ಲಿ ನಮ್ಮದು ಈಗ 35 ವಾರ್ಡ್ ಬರುತ್ತೆ ಶಿವಮೊಗ್ಗದಲ್ಲಿ, ಆ ವಾರ್ಡ್ ವ್ಯಾಪ್ತಿಯಲ್ಲಿ ತಗೊಂಡ್ರೆ ವಾರ್ಡ್ ನಂಬರ್ 2 ಸಾಕಷ್ಟು ವ್ಯಾಪ್ತಿಯಲ್ಲಿ ವಿಸ್ತೀರ್ಣದಲ್ಲಿ ಸಾಕಷ್ಟು ದೊಡ್ಡ ಪ್ರದೇಶ, ಹಾಗೆ ಜನಸಂಖ್ಯೆಯಲ್ಲಿ ಕೂಡ ತುಂಬ ದೊಡ್ಡ ಪ್ರದೇಶ ಆಗಿತ್ತು. ಅದನ್ನು ಹೇಗಪ್ಪ ಅಭಿವೃದ್ಧಿ ಮಾಡೋದು ಅಂತೇಳಿ ನನಗೆ ಸಾಕಷ್ಟು ನಿಜವಾಗ್ಲೂ ಮೊದಲು ಕಾರ್ಪೊರೇಟರ್ ಆದಾಗ ಯೋಚನೆ ಮಾಡಿದ್ದೆ. ಆದರೆ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥದ್ದು ನನಗೆ ತುಂಬ ಅನುಕೂಲ ಆಯಿತು. ಯಾಕೆಂತೇಳಿದ್ರೆ ಅವ್ರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಇಲಾಖೆಗಳಿಂದ ಯಾವ್ಯಾವ ಇಲಾಖೆಗಳಿಂದ ಅನುದಾನ ತರ್ಬೋದು ಅಂತೇಳಿ ಅವ್ರ ಮಾರ್ಗದರ್ಶನದಲ್ಲಿ ಸತತವಾಗಿ ಬೆಂಗಳೂರುಗಳಿಗೆ ಹೋಗ್ತಾ ಇದ್ದೆ, ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಅಲ್ಲಿ ಸಾಕಷ್ಟು ಇಲಾಖೆಗಳನ್ನು ಸುತ್ತಬಿಟ್ಟು ಅಲ್ಲಿಂದ ಸುಮಾರು 100 ಕೋಟಿಗೂ ಅಧಿಕವಾದಂಥ ಒಂದು ಮೊತ್ತವನ್ನು ತಂದು ಇವತ್ತು ವಾರ್ಡಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕಣ್ಮುಂದೆ ಇದೆ. ಹಾಗೆ ಏನು ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿದ್ದ ಒಂದು ಬೊಮ್ಮನಕಟ್ಟೆ ಏನಿದೆ ಅದನ್ನು ಇವತ್ತು ಸರಿ ಸುಮಾರು ಒಂದು 80% ಕೆಲಸ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲಿ ರಸ್ತೆ, ಚರಂಡಿ, ದೀಪಗಳನ್ನು ಕಂಡಿರ್ತಕ್ಕಂಥ ಆ ಒಂದು ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಆತ್ಮತೃಪ್ತಿ, ಹೆಮ್ಮೆ ಕೂಡ ನನಗಿದೆ. ಹಾಗೆ ಇನ್ನು ಎಲ್ ಬಿ ಎಸ್ ನಗರ, ಅಶ್ವಥ್ ನಗರ ಬಂದರೆ ಅದು ಹೇಗೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಜನಗಳೇ ಹೇಳ್ತಾ ಇದ್ರು, ನಾವು ಸಾಕಷ್ಟು ವಿದ್ಯಾವಂತರಿದ್ದೀವಿ, ಮುಂದುವರೆದಂಥ ಜನ ಇದ್ದೀವಿ, ಆದರೆ ಇಲ್ಲಿ ಅಭಿವೃದ್ಧಿ ವಂಚಿತರಾಗಿದ್ದೀವಿ ಅಂತೇಳಿ. ಅದು ಕೂಡ ನನಗೆ ಸಾಕಷ್ಟು ಕಿವಿಗೆ ಬಿದ್ದಂಥ ವಿಚಾರ ಆಗಿದ್ದರಿಂದ ಅಲ್ಲೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಅದು ಕೂಡ ಎಲ್ ಬಿ ಎಸ್ ನಗರ, ಅಶ್ವಥ್ ನಗರ ಆದಾಗಿಂದ ಯಾವುದೇ ರೀತಿಯಂಥ ಚರಂಡಿ ಮತ್ತು ರೋಡ್ಗಳನ್ನು ಕಂಡಿರಲಿಲ್ಲ. ಅಲ್ಲೂ ಕೂಡ ಭಾಗಶಃ 90% ಮುಗಿಸಿದ್ದೀನಿ. ಬಟ್ ಅಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ ಜನ ಇಷ್ಟಪಡೋದು ಅಂತ ಹೇಳಿದ್ರೆ ಪಾರ್ಕ್ಗಳು, ಸ್ವಚ್ಛತೆ, ಮತ್ತು ಅವ್ರಿಗೇನಂತ ಹೇಳಿದ್ರೆ ಈಗ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ, ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಬರ್ತಾರೆ, ಅವ್ರಿಗೇನೋ ಒಂದು ವಾಕ್ ಮಾಡಬೇಕು ಅಥವಾ ಒಂದು ವಿಶ್ರಾಂತಿ ಬೇಕು ಅಂದಾಗ ಪಾರ್ಕ್ಗಳು, ವಿಶೇಷವಾಗಿ ಎಲ್ ಬಿ ಎಸ್ ನಗರ, ಅಶೋಕ್ ನಗರ ಮತ್ತು ಕೀರ್ತಿ ನಗರದಲ್ಲಿ ಪಾರ್ಕ್ಗಳಿಗೆ ಗಮನ ಕೊಟ್ಟು ಅಲ್ಲಿರ್ತಕ್ಕಂಥ 6-7 ಪಾರ್ಕನ್ನು ಇವತ್ತು ಶಿವಮೊಗ್ಗದಲ್ಲಿ ಮಾದರಿ ಪಾರ್ಕ್ಗಳನ್ನು ಮಾಡಿದ್ವಿ. ವಿಶೇಷವಾಗಿ ಅಶೋಕ್ ನಗರದಲ್ಲಿ ಇರ್ತಕ್ಕಂಥ ಒಂದು ಪಾರ್ಕ್, ಸ್ವಾಮಿ ವಿವೇಕಾನಂದ ಪಾರ್ಕ್, ಏನಂತ ಹೇಳಿದ್ರೆ ನಾನು ಒಬ್ಬನೇ ಕೂಡ ಕೆಲಸ ಮಾಡಲಿಕ್ಕಾಗಲ್ಲ, ನಾವು ಯಾವಾಗಲೂ ಜನಗಳು ಮಧ್ಯೆ ಇರಬೇಕು, ಅಲ್ಲಿರ್ತಕ್ಕಂಥ ನಿವಾಸಿಗಳ ಸಂಘಗಳ ಮಧ್ಯದಲ್ಲಿರಬೇಕು. ಹಾಗೆ ಏನು ರೋಟ್ರಿ, JC ಈ ರೀತಿ ಸಂಘ ಸಂಸ್ಥೆಗಳಿರ್ತಾರೆ, ಅವರು ಒಡನಾಟದಲ್ಲಿ ಇದ್ದಾಗ ಏನಾಗುತ್ತೆ, ಅವರ ಸಹಕಾರದಿಂದ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ನಾನು JC ಶಿವಮೊಗ್ಗ ವಿವೇಕನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿದ್ರೆ ಅವರು ಕೂಡ ಒಂದು ಪಾರ್ಕನ್ನು, ನಮ್ಮ ಅಶ್ವಥ್ ನಗರದಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಪಾರ್ಕನ್ನು ಇವತ್ತು ಸಂಪೂರ್ಣ ಜವಾಬ್ದಾರಿ ತಗೊಂಡು ಶಿವಮೊಗ್ಗದಲ್ಲೇ ಒಂದು ಮಾದರಿ ಪಾರ್ಕನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನೈಸರ್ಗಿಕವಾಗಿ, ಅಂದರೆ ಯಾವುದೇ ಕಟ್ಟಡಗಳನ್ನು ತುಂಬ ಅತಿ ಹೆಚ್ಚಾಗಿ ಕಡಿದೆ, ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಪಾರ್ಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಸಮಯದಲ್ಲಿ ಅವ್ರನ್ನ ಕೂಡ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮತ್ತು ಎಲ್ ಬಿ ಎಸ್ ನಗರ, ಅಶ್ವಥ್ ನಗರದಲ್ಲಿ ಪರಿವರ್ತನಾ ಸೇವಾ ಬಳಗ ಅಂತೇಳಿ ನಾವೇ ಒಂದು ಎಲ್ ಬಿ ಎಸ್ ನಗರ ನಿವಾಸಿಗಳ ಸಂಘ, ಅಶ್ವಥ್ ನಗರ ನಿವಾಸಿಗಳ ಸಂಘ ಅಂತ ಇತ್ತು. ಅಲ್ಲೆಲ್ಲ ಸಾಕಷ್ಟು ಜನ ಹಿರಿಯರು ಇದ್ದರು, ಆದರೆ ಯುವಕರನ್ನ ಒಟ್ಟುಗೂಡಬೇಕು ಅಂತೇಳಿ ಒಂದು ಪರಿವರ್ತನೆ
ಪರಿವರ್ತನಾ ಸೇವಾ ಬಳಗ ಅಂತೇಳಿ ಒಂದು ಸಂಘನ ನಾವೇ ಕಟ್ಕೊಂಡ್ವಿ. ಆ ಸಂಘದಲ್ಲಿ ಸುಮಾರು ನೂರಾರು ಜನ ಯುವಕರು ಕೈ ಜೋಡಿಸಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸಾಕಷ್ಟು ಕೆಲಸಗಳನ್ನು ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಯಿತು. ಆ ಎಲ್ ಬಿ ಎಸ್ ನಗರ ಅಶೋಕ್ ನಗರದಲ್ಲಿ ಫ್ಲಡ್ ಬಂದಿತ್ತು ಸರ್, ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾವು ಗೆದ್ದು ಒಂದು 6 ತಿಂಗಳಲ್ಲೇ ಸಾಕಷ್ಟು ಮಳೆಗೆ ನಮ್ಮ ಎಲ್ ಬಿ ಎಸ್ ನಗರ ಅಶೋಕ್ ನಗರ ತುತ್ತಾಗಿತ್ತು. ಸುಮಾರು ಒಂದು ಈಗ ಅದೊಂದು ನೆನಪು ಮಾಡ್ಕೊಳ್ಳೇಬೇಕು. ಈಗ ನೀವು ಅಭಿವೃದ್ಧಿ ಕಾರ್ಯ ಮಾಡಿದಿರಿ, ಅದೇನೇನು ಮಾಡಿದಿರಿ ಅಂತ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಶಿವಮೊಗ್ಗ ನಗರ ಬಹುಶಃ ಇಡೀ ವಿಶ್ವ ಫೇಸ್ ಮಾಡಿದ್ದು ಒಂದು ಕೊರೋನಾ ಟೈಮ್, ಇನ್ನೊಂದು ಶಿವಮೊಗ್ಗ ನಗರ ಫೇಸ್ ಮಾಡಿದ್ದು ಪ್ರವಾಹ ಟೈಮ್. ಅದು ಯಾರ ಮನೆಗೆ ನೀರು ಬರಲ್ಲ ಅಂತ ಇದುವರೆಗೂ ಅಂದ್ಕೊಂಡಿದ್ರು, ಯಾರು ಮನೆ ಕಟ್ಟಿ ಇಷ್ಟು ವರ್ಷದವರೆಗೂ ಯಾರ ಮನೆವರೆಗೂ ಮನೆ ಬಾಗಿಲವರೆಗೂ ನೀರು ಬಂದಿಲ್ವೋ ಅಂಥವ್ರ ಮನೆಗಳಿಗೆಲ್ಲ ನೀರು ಬಂದ್ಬಿಡ್ತು. ಅಂತ ಒಂದು ಬಹಳ ವಿಶೇಷವಾದ ಪರಿಸ್ಥಿತಿ. ಮನೆಯಲ್ಲಿ ಇದ್ದವರು ಆ ಮನೆ ಮುಂದೆ ರಸ್ತೆ ನೀರು ಹರಿತಾ ಇದ್ದ ನೋಡಿ ಮತ್ತೆ ಅವರು ಮುಂದೆ ಬರೋಕ್ಕಾಗದಂಥ ಪರಿಸ್ಥಿತಿ ಇತ್ತು. ಶಿವಮೊಗ್ಗದ ನೀರು ಪ್ರತಿನಿಧಿಸಿದ ವಾರ್ಡ್ ನಂಬರ್ 2 ನ ಹಲವು ಭಾಗಗಳು ಸಹ ಜಲಾವೃತ ಆಗಿದ್ದು ಯಾವತ್ತೂ ನೀರು ಬಂದಿಲ್ಲ ಆ ಜಾಗದಲ್ಲಿ. ಅದನ್ನ ಹೇಗೆ ಫೇಸ್ ಮಾಡಿದ್ರೆ, ಹೇಗೆ ಕಾರ್ಯಾಚರಣೆ ಮಾಡಿದ್ರೆ ಅಂತ, ಒಂದು ಕೊರೋನಾ ಒಂದು ಪ್ರವಾಹ. ನಿಜವಾಗ್ಲೂ ಸರ್, ಯಾಕೆಂದ್ರೆ ಒಂದೊಂದ್ಸರಿ ನಾವು ಮಾಡಿದ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಅದರಲ್ಲಿ ತುಂಬ ಹೆಮ್ಮೆ ಅನ್ಸೋದು ನನಗೆ, ಒಂದು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಮತ್ತು ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳು. ಯಾಕೆಂದರೆ ನಾನು ಒಬ್ಬನೇ ಮಾಡಿದೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ. ಅಲ್ಲಿರ್ತಕ್ಕಂಥ ಸಾಕಷ್ಟು ಜನ ಯುವಕರು ನನ್ನ ಜೊತೆ ಕೈ ಜೋಡಿಸಿದ್ರು, ಅಲ್ಲಿರ್ತಕ್ಕಂಥ ನಿವಾಸಿ ಸಂಘಗಳು ಕೈ ಜೋಡಿಸಿದ್ರು, ಸಾಕಷ್ಟು ಜನ ನನ್ನ ಹಿತೈಷಿಗಳು ಅವತ್ತೆಲ್ಲ ಕೈ ಜೋಡಿಸಿದ್ದಕ್ಕೆ ಅವತ್ತು ಕೆಲಸ ಆಗಿದೆ. ವಿಶೇಷವಾಗಿ ಹೇಳಬೇಕು ಅಂದರೆ ಎಲ್ ಬಿ ಎಸ್ ನಗರ ಅಶೋಕ್ ನಗರದಲ್ಲೇ ಫ್ಲಡ್ ತುಂಬ ಆಗಿದ್ದು. ಬೊಮ್ಮನಕಟ್ಟೆಯಲ್ಲಿ ಆಯಿತು, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆಯಿತು. ಅಲ್ಲಿ ಕೆರೆ ಇತ್ತು, ಕೆರೆ ತುಂಬಿದ ಪರಿಣಾಮ ನಮ್ಮ ಎಲ್ ಬಿ ಎಸ್ ನಗರ ಅಶೋಕ್ ನಗರಕ್ಕೆ ಬಂತು. ಒಂದು ಸಮಯದಲ್ಲಿ ಎಲ್ ಬಿ ಎಸ್ ನಗರ ಅಶೋಕ್ ನಗರ 150-200 ರೂಪಾಯಿ ಸೈಟ್ ವ್ಯಾಲಿ ಇತ್ತು. ಇವತ್ತು 4.5 ಸಾವಿರದವರೆಗೂ ಇವತ್ತು ಸೈಟ್ ವ್ಯಾಲಿ ಆಗಿದೆ. ಅಂದರೆ ಅಷ್ಟೊಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಏರಿಯಾ. ಅಲ್ಲಿ ಯಾರೂ ಕೂಡ ನಮ್ಮ ಮನೆಗಳಿಗೆ ನೀರು ಬರುತ್ತೆ ಅಂತೇಳಿ ಊಹಿಸಿರಲಿಲ್ಲ. ಆದರೆ ಎಲ್ ಬಿ ಎಸ್ ನಗರ ಅಶೋಕ್ ನಗರದಲ್ಲಿ ಏನು ರಾಜಕಾಲುವೆ ಆದೋಗುತ್ತೆ, ಆ ರಾಜಕಾಲುವೆ ಉಳೆತಿರಲಿಲ್ಲ. ಸಾಕಷ್ಟು ವರ್ಷದಿಂದ ಅದು ಯಾವುದೇ ರೀತಿ ಅಭಿವೃದ್ಧಿ ಆಗಿರಲಿಲ್ಲ. ಹಾಗಾಗಿ ಆ ರಾಜಕಾಲುವೆ ತುಂಬಿದ್ರ ಪರಿಣಾಮ ಸಾಕಷ್ಟು ಏನಂತ ಪ್ರತಿಷ್ಠಿತ ಮನೆಗಳೇ ಹೇಳಲಿಕ್ಕೆ ತುಂಬ ಹೆಸರಿರ್ತಕ್ಕಂಥ ಮನೆತನಗಳು, ಪ್ರತಿಷ್ಠಿತ ಮನೆಗಳು, ಅವ್ರು ಯಾವತ್ತೂ ಕೂಡ ಆ ಥರ ನೋಡಿರಲಿಲ್ಲ. ಅಂಥ ಮನೆಗಳ ಒಳಗಡೆ ಸರಿಸುಮಾರು ಒಂದು 3-4 ಅಡಿ ಒಳಗಡೆ ನೀರು ಹೋಗಿ ಅಲ್ಲಿರ್ತಕ್ಕಂಥ ಫರ್ನಿಚರ್ಸ್ ಇರ್ಬೋದು, ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಭಾಗಶಃ ಎಲ್ಲ ಹಾನಿ ಆಯಿತು. ಅವ್ರನ್ನ ಎಲ್ಲ ರಾತ್ರಿ ಅವತ್ತು ಅರುಣೋದಯ ಸಹ ನಮ್ಮ ಈವೆಂಟ್ಸ್ ಅಂತೇಳಿ ನಮ್ಮ ಅರುಣ್ ಅಂತಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ತಂಡ ಅವತ್ತು ರಾತ್ರಿ ಮಧ್ಯರಾತ್ರಿವರೆಗೂ ನಮ್ಮ ಜೊತೆ ಕೈ ಜೋಡಿಸಿ ಅಲ್ಲಿರ್ತಕ್ಕಂಥವ್ರನ್ನೆಲ್ಲ ಕೆಳಗಡೆ ಮನೆಯವ್ರನ್ನ ಮೇಲ್ಗಡೆ ಮನೆ ಅಂತ ಶಿಫ್ಟ್ ಮಾಡೋದಿರ್ಬೋದು. ಆಮೇಲೆ ಅಲ್ಲಿರ್ತಕ್ಕಂಥ ಬೆಳಗ್ಗೆ ಅವರಿಗೆ ತಿಂಡಿ ಕೂಡ ಸಿಗ್ತಾ ಇರಲಿಲ್ಲ, ಯಾಕೆಂದರೆ ಪೂರ್ತಿ ಜಲಾವೃತ ಆಗಿಬಿಟ್ಟಿದೆ. ಹಾಗಾಗಿ ಅವರಿಗೆಲ್ಲ ಬೆಳಗ್ಗೆ ತಿಂಡಿ ಕೊಡುವಂಥ ಒಂದು ಕಾರ್ಯ ಇರ್ಬೋದು. ಹಾಗಾಗಿ ಸಾಕಷ್ಟು ಕೆಲಸ ಮಾಡಿದ್ವಿ ಸರ್. ಆಮೇಲೆ ರುದ್ರು ಇದ್ದರು, ಅವ್ರನ್ನು ಕೂಡ ನಮ್ಮ ಬೆನ್ಮೇಲೆ ಎತ್ಕೊಂಡು ಹೋಗಿ ಸಾಕ್ಸಿರೋಂಥ ಒಂದು ಉದಾಹರಣೆಗಳಿದೆ ಅವತ್ತಿನ ಪರಿಸ್ಥಿತಿಯಲ್ಲಿ. ಬೆಳಗ್ಗೆ ಬೋಟನ್ನು ಕೂಡ ತರಿಸಿ ಅಲ್ಲಿರ್ತಕ್ಕಂಥವ್ರನ್ನ ಶಿಫ್ಟ್ ಮಾಡಿಸಿದ್ದೀವಿ. ಎಸ್ ಪಿ ಅವರು ಕೂಡ ರಾತ್ರಿ 2 ಗಂಟೆಗೆ ಬಂದಿದ್ದರು. ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳನ್ನು ನೋಡಿ ಅವರು ಶ್ಲಾಘನೀಯ ವ್ಯಕ್ತಪಡಿಸಿದ್ರು. ಅವತ್ತಿದ್ದಂಥ ಕಮಿಷನರ್ ಚಾರುಲತಾ ಅವರು, ಅವರು ಕೂಡ ಅವತ್ತು ತುಂಬ ಸಹಕಾರ ಕೊಟ್ಟರು. ತುಂಬಾ ಪ್ರತಿಯೊಬ್ಬರಿಗೂ ನಮ್ಮ ಕಾರ್ಪೊರೇಷನ್ನ ಸಿಬ್ಬಂದಿಗಳು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ. ನಿಜವಾಗ್ಲೂ ಅದು ನನ್ನ ಜೀವನ ಇರೋವರೆಗೂ ಮರೆದೇ ಇರತಕ್ಕಂಥ ಒಂದು ಕ್ಷಣಗಳು. ಅದನ್ನು ಅವತ್ತೇನು ವಿಶ್ವಾಸ ಏನಂತೇಳಿ ಅವತ್ತು ಎಲ್ ಬಿ ಎಸ್ ನಗರ ಅಶ್ವತ್ ನಗರ ಜನಕ್ಕೆ ಅವತ್ತು ಒಂದು ಸ್ವಲ್ಪ ಅರ್ಥ ಆಯಿತು. ನನಗೆ ಅದೊಂದು ಅವಕಾಶವಾಗಿ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಥರ ಯಾವತ್ತೂ ಆಗಬಾರ್ದು. ಆದರೆ ಆ ರೀತಿ ಆದಾಗ ಒಬ್ಬ ಜನಪ್ರತಿನಿಧಿಗಳಾಗಿ ಅದನ್ನು ಅವಕಾಶ ಅಂತ ತಿಳ್ಕೊಂಡು ಒಂದು ಆತ್ಮಸಾಕ್ಷಿಯ ಕೆಲಸ ಮಾಡಿದ್ರೆ ಎಷ್ಟು ಜನ ಮೆಚ್ಚುತ್ತಾರೆ, ಆಮೇಲೆ ನಾವು ಅಲ್ಲಿ ಏನು ನಾವು ಮಾಡಿದಂಥ ಕೆಲಸ ಅವತ್ತು ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗಿದೆ ಸರ್. ಇನ್ನು ಕೊರೋನಾ ಸಂದರ್ಭ ಸರ್, ಕೊರೋನಾ ಸಂದರ್ಭ ಇಡೀ ಜಗತ್ತೇ ಸಾಕಷ್ಟು ಜನ ಕಳ್ಕೊಂಡಿದ್ದೀವಿ, ಸ್ನೇಹಿತರನ್ನ ರಿಲೇಷನ್ಸ್ನ ಎಲ್ಲ ಕಳ್ಕೊಂಡಿದ್ದೀವಿ. ಅದು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಕೆಲಸ ಮಾಡಿದ್ವಿ ಸರ್. ಮೊದಲನೇದಾಗಿ ಏನಾಯಿತು, ಈ ಸ್ಲಮ್ ಬೋರ್ಡಿಂದ ಸ್ಲಮ್ಗಳಿಗೆ ಹಾಲನ್ನು ಕೊಡೋದು ಅಂಥೇಳಿ ಡಿಸೈಡ್ ಮಾಡಿಬಿಟ್ರು. ನಮ್ಮಲ್ಲಿ ಅಧಿಕೃತವಾಗಿ ಸ್ಲಮ್ ಅಂತ ಯಾವುದು ಇರಲಿಲ್ಲ. ಆದರೆ ಪಕ್ಕದಲ್ಲಿ ಸ್ಲಮ್ ಅಧಿಕೃತವಾಗಿ ಸ್ಲಮ್ ಅಂತೇಳಿ ನಮ್ಮದು ವೆಂಟಪುರದಲ್ಲಿ ಒಂದು 150 ಮನೆ ಇತ್ತು. ಅಂಬೇಡ್ಕರ್ ನಗರ ಚಾನಲ್ ಏರಿ ಮೇಲೆ ಒಂದು ಸ್ವಲ್ಪ ಒಂದು 25 ಮನೆ ಬಂತು. ಬಟ್ ಆದರೆ ಗೌರ್ಮೆಂಟಿಂದ ಕೊಡುವಾಗ ಅಲ್ಲಿ ಬರೀ ಸ್ಲಮ್ ಬೋರ್ಡಿಗೆ ಅಂತ ಎಷ್ಟು ಮನೆ ಎಣಿಸ್ಕೊಡ್ತಾರೆ. ಆದರೆ ನಾವು ಜನಪ್ರತಿನಿಧಿ ಆದಾಗ ಆ ಥರ ಬರಲ್ಲ ಸರ್. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬಡವರು ಇರ್ತಾರೆ, ಆ ರೀತಿಯ ಸಮಸ್ಯೆನ ಎದುರಿಸ್ಬೇಕಾಯ್ತು. ಯಾಕೆ ಅಂತೇಳಿದ್ರೆ ನಮಗೆ ಬರ್ತಿದ್ದು ಒಂದು 250 ಪ್ಯಾಕೆಟ್ ಅಲ್ಲ, ಆದರೆ ಅಲ್ಲಿ ಒಂದು 500 ಪ್ಯಾಕೆಟ್ನ ನಾವು ಕೊಡಬೇಕಾಯ್ತು. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥವ್ರು ಕೂಡ ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ನಾವು ಮನುಷ್ಯರಲ್ವಾ ನಮಗೂ ಕೊಡಿ ಅಂತೇಳಿ ಆ ಸಂದರ್ಭದಲ್ಲಿ ಸ್ವಂತ ಹಣದಿಂದ ವಿಶೇಷವಾಗಿ ನಮ್ಮ ಪರ್ಫೆಕ್ಟ್ ಅಲೈನ್ಸ್ನ ನಾನು ನೆಲೆಸ್ಕೋಬೇಕು. ಯಾಕೆಂದರೆ ಸರಿಸುಮಾರು 1,250 ಕಿಟ್ಟು ಒಂದು 5 ಲಕ್ಷದಿಂದ 6 ಲಕ್ಷ ಹಣ ಆಗ್ಬೋದು. ಆ ರೀತಿಯಾಗಿ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ಸ್ವಲ್ಪ ದಾನಿಗಳು
ಆಮೇಲೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಿಂದ ನಮ್ಮ ಡಿ ಎಸ್ ಅರುಣ್ ಅವ್ರ ನೇತೃತ್ವದಲ್ಲಿ ನಮ್ಮ ಸ್ನೇಹಿತರು ರಾಜಾರಾಮ್ ಭಟ್ ಅಂತೇಳಿ ಇವರೆಲ್ಲರ ಒಂದು ಸಹಕಾರದಿಂದ ಒಂದು 18.5 ಲಕ್ಷದಷ್ಟು ಕಿಟ್ಟನ್ನು ನಾವು ಅವತ್ತು ರೆಡಿ ಮಾಡಿಕೊಂಡು ಬೊಮ್ಮನಕಟ್ಟೆ ಇರ್ಬೋದು, ವೆಂಕಟಾಪುರ ಇರ್ಬೋದು, ನಮ್ಮ ಚಾನಲೇರಿ ಮೇಲೆ ಮತ್ತು ಅಂಬೇಡ್ಕರ್ ನಗರ ಈ ರೀತಿ ಎಲ್ಲೆಲ್ಲಿ ಕಡು ಬಡವರಿದ್ರು ಅಂಥ ಕಡೆ ಸರ್ ನನಗೊಂದು ಹೆಮ್ಮೆ ಇದೆ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಎರಡನೇವನು ಅಂತ ಹೇಳ್ಕೊಳ್ಲಿಕ್ಕಂದರೆ ಅಷ್ಟು ಮೊತ್ತದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೊಟ್ಟಂಥದ್ದು. ಏಕೆಂದರೆ ಒಂದು ಎಂ ಪಿ ಅವರು ನಮ್ಮ ರಾಘಣ್ಣವರು ಸಾಕಷ್ಟು ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಭಾಗ ಕೊಟ್ಟಿದ್ರು. ಅದ ನಂತರದಲ್ಲಿ ನನ್ನ ವಾರ್ಡಲ್ಲಿ ನಾನು ಅತಿ ಹೆಚ್ಚಿನ ಒಂದು ಆ ರೀತಿ ಅಂತ ಕೊರೋನಾ ಟೈಮಲ್ಲಿ ಫುಡ್ ಕಿಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಅಂದರೆ ಸಾಕಷ್ಟು ಜನ ಸಹಕಾರಕ್ಕೆ ಬಂದರು ಸರ್ ಅವತ್ತು. ಯಾಕೆಂದರೆ ಒಬ್ಬನೇ ಆಗಿದ್ರೆ ನಾನು ನಿಜವಾಗ್ಲೂ ನನಗೂ ಕೂಡ ತೋಚಲಿಲ್ಲ ಏನು ಮಾಡಬೇಕು ಅಂತೇಳಿ. ಆಮೇಲೆ ಅವತ್ತಿನ ನಮ್ಮ ಡಿ ಎಚ್ ಒ ರಾಜೇಶ್ ಸುರ್ಗಿಹಳ್ಳಿ ಅವರು ಅವ್ರನ್ನ ನೆನೆಸ್ಕೋಬೇಕು. ಯಾಕೆಂದರೆ ವ್ಯಾಕ್ಸಿನ್ ಸಿಗ್ತಾ ಇರಲಿಲ್ಲ, ವ್ಯಾಕ್ಸಿನನ್ನು ಕೊಡಿಸಿದ್ವಿ ಅಂತೇಳಿದ್ರೆ ಅವತ್ತು ನಮಗೊಂದು ಜೀವ ಉಳಿಸಿದ್ವಿ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಆ ಮೊಟ್ಟ ಮೊದಲನೇದಾಗಿ ಅವತ್ತೇನಾಗಿತ್ತು, ನಾವು ಎಷ್ಟು ಬೇಕಾದರೂ ದುಡ್ಡನ್ನು ಕೊಡಲಿಕ್ಕೆ ರೆಡಿ ಇದ್ವಿ, ವ್ಯಾಕ್ಸಿನ್ ಸಿಗ್ತಾ ಇರಲಿಲ್ಲ. ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳೋಂಥವ್ರ ಸಂಖ್ಯೆನೂ ಇತ್ತು, ಫ್ರೀಯಾಗಿ ದುಡ್ಡು ಇಲ್ಲದೆ ಫ್ರೀಯಾಗಿ ಹಾಕ್ಸಿದ್ರೆ ಸಾಕು ಅನ್ನೋ ಸಂಖ್ಯೆ ಇತ್ತು. ಮೊಟ್ಟ ಮೊದಲನೇ ದುಡ್ಡು ಕೊಟ್ಟರು ಹಾಕುವಂಥದ್ದು ಒಂದು ಎನ್ ಎಚ್ ಹಾಸ್ಪಿಟ್ಲ್ ಅವ್ರಿಗೆ ಮಾತಾಡಿ ಅವ್ರದ್ದು ಕೂಡ ನಮ್ಮ ರೋಟ್ರಿ ಕ್ಲಬ್ಬಲ್ಲಿ 250 ರೂಪಾಯಿನೂ ಚಾರ್ಜ್ ಮಾಡಿದ್ರು ಅನ್ಸುತ್ತೆ. ಅವತ್ತು ಕರೆಕ್ಟಾಗಿ ಅಮೌಂಟ್ ನೆನಪಿಲ್ಲ. ದುಡ್ಡು ಕೊಟ್ಟು ಒಂದು 500 ಜನಕ್ಕೆ ಅವತ್ತು ಅಲ್ಲಿಗೆ ಅವ್ರನ್ನ ಎನ್ ಎಚ್ ಹಾಸ್ಪಿಟ್ಲ್ ಸಿಬ್ಬಂದಿಗಳನ್ನೆಲ್ಲ ಕರೆಸಿ ಎಲ್ ಬಿ ಎಸ್ ನಗರ, ಅಶ್ವತ್ ನಗರ ಅವ್ರಿಗೆ ಹಾಕ್ಸಿದ್ವಿ. ಆಮೇಲೆ ನಮ್ಮ ರಾಜೇಶ್ ಸುರ್ಗಿಹಳ್ಳಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನಕ್ಕೆ ಉಚಿತವಾಗಿ ನಾವು ಅವತ್ತು ವ್ಯಾಕ್ಸಿನೇಷನ್ ಹಾಕಿದ್ವಿ ಸರ್. ಅದು ಈಗ ನಿಮ್ಮ ವಾರ್ಡ್ ನಂಬರ್ 2ರಲ್ಲಿ ನೀವು ಮಾಡಿರ್ತಕ್ಕಂಥ ನಿಮ್ಮ ಅವಧಿಯಲ್ಲಾಗಿರುವ ಪ್ರಮುಖ ಕಾರ್ಯಕ್ರಮ ಒಂದು 5-6 ಪಟ್ಟಿ ಮಾಡಿದರೆ ಯಾವುದನ್ನು ಹೇಳ್ತೀರಿ ನಾನು? ಸರ್, ಮೊದಲನೇದಾಗಿ ರಾಜಕಾಲುವೆ, ಎಲ್ ಬಿ ಎಸ್ ನಗರ, ಅಶ್ವತ್ ನಗರ ಆದಂಥ ರಾಜಕಾಲುವೆ. ಯಾಕೆಂದರೆ ನಾವು ನೋಡಿದ್ವಲ್ಲ ಮಳೆಗಾಲದಲ್ಲಿ ಆದಂಥ ಅನಾಹುತಗಳು. ಸುಮಾರೊಂದು ಕಾರ್ಪೊರೇಷನ್ ಅಮೃತ ಯೋಜನೆಯಲ್ಲಿ ಒಂದು 15 ಕೋಟಿ ಅಂದರೆ ನಮ್ಮ ವಾರ್ಡು ಮತ್ತು 3ನೇ ವಾರ್ಡನ್ನು ಆದೋಗುತ್ತೆ. ಅದಾದ ನಂತರ ಅದಕ್ಕಿಂತ ದೊಡ್ಡ ಮಳೆ ಬಂತು, ಆದರೂ ಕೂಡ ಇವತ್ತು ಅನಾಹುತ ಆಗಿದೆ. ಅದಕ್ಕೆ ಅದೇ ಕಾರಣ ಅಂತ ಹೇಳ್ಬೋದು ಸರ್. ಅವತ್ತೇನೋ ಅದು ರಾಜಕಾಲುವೆಯನ್ನು ಮಾಡಿದ್ವಿ, ಆ ರಾಜಕಾಲುವೆಯಿಂದ ಇವತ್ತದು ಆಗ್ತಕ್ಕಂಥ ಫ್ಲಡ್ಡನ್ನು ಬರಲಿಲ್ಲ. ಅದಾದ ನಂತರ ಮತ್ತೆ ಇನ್ನು ಅದೇ ರಾಜಕಾಲುವೆಗಳು ನಮಗೆ ಬೊಮ್ಮನಕಟ್ಟೆಯಲ್ಲೂ ಕೂಡ ಸಾಕಷ್ಟು ಮಳೆ ಬಂದಂಥ ಸಂದರ್ಭದಲ್ಲಿ ನೀರುಗಳು ರಸ್ತೆ ಮೇಲೆ ನಿಲ್ಲೋಂಥದ್ದಿತ್ತು. ಎಫ್ ಬ್ಲಾಕಿಂದ ಜಿ ಬ್ಲಾಕ್ವರೆಗೂ ಅಲ್ಲಿಂದ ಒಂದು ರಾಜಕಾಲುವೆಯನ್ನು ತಂದಿರತಕ್ಕಂಥದ್ದು. ಜಿ ಬ್ಲಾಕಲ್ಲಿ ಒಂದು ಕೆರೆಯನ್ನು ಒಂದು 4 ಕೋಟಿ ಒಂದು ಮೊತ್ತದಲ್ಲಿ ನಮ್ಮ ಈಶ್ವರಪ್ಪನವರ ಒಂದು ಅನುದಾನದಲ್ಲಿ 4 ಕೋಟಿ ಮೊತ್ತದಲ್ಲಿ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ವಿ. ಯಾಕೆಂದರೆ ಅಲ್ಲಿರ್ತಕ್ಕಂಥವರೆಲ್ಲ ಕಡುಬಡವರು ಆಗಿರೋದ್ರಿಂದ ಒಂದು ವಾಕಿಂಗ್ ಪಾತ್ ಆಗಿರ್ಬೋದು, ವಾಕ್ ಮಾಡಲಿಕ್ಕೆ ಅಥವಾ ಪಾರ್ಕ್ ಆಗಲಿ ಏನಿರಲಿಲ್ಲ. ಕೆರೆಯನ್ನು ಡೆವಲಪ್ ಮಾಡಿರೋದ್ರಿಂದ ಈಗ ಕೆರೆಯ ಸುತ್ತ ವಾಕ್ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಆಗಿದೆ. ಇನ್ನು ಆ ರೀತಿ ಹೇಳಬೇಕು ಅಂತೇಳಿ ಸರ್, ಕೆರೆಯನ್ನು ನಾವು ತೊಗೊಂಡಿದ್ವಿ. ಮತ್ತು ಪಾರ್ಕ್ ನಾನು ಯಾವಾಗಲೂ ಹೇಳ್ದಂಗೆ ಎಲ್ ಬಿ ಎಸ್ ನಗರ, ಅಶ್ವತ್ ನಗರಗಳಲ್ಲಿ ಪಾರ್ಕ್ ಅಂತ ತೊಗೊಂಡಿದ್ವಿ. ವಿಶೇಷವಾಗಿ ಸರ್ ಏನಂತ ಹೇಳಿದ್ರೆ, ನಮಗೆ ಫಸ್ಟ್ ಮೂಲಭೂತ ಸೌಕರ್ಯಗಳಾದ್ಮೇಲೆ ನಾವು ಪಾರ್ಕ್ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ನನಗೆ ಸವಾಲಾಗಿದ್ದೆ ಬೊಮ್ಮನಕಟ್ಟೆ. ಯಾಕೆಂತ ಹೇಳಿದ್ರೆ ಸರ್, ನಿಜವಾಗ್ಲೂ ಹೇಳ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅಲ್ಲಿ ರಸ್ತೆ ಚರಂಡಿಗಳೇ ಇರಲಿಲ್ಲ ಸರ್. ನಾನು ಸ್ಟಾರ್ಟಿಂಗಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಮನೆ ಹೋಗಬೇಕು ಅಂದರೆ ಚರಂಡಿ ದಾಟ್ಕೊಂಡೆ ಅವ್ರ ಮನೆಗೆ ಹೋಗ್ಬೇಕಿತ್ತು. ಆಮೇಲೆ ರಸ್ತೆಗಳಂತೂ ಇರಲೇ ಇಲ್ಲ ಬಿಡಿ, ಮಳೆ ಬಂದರೆ ಹೋಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆ ಥರ ಒಂದು ಸಂದರ್ಭದಲ್ಲಿ ನಾನು ಅದನ್ನು ಸವಾಲಾಗೇ ಸ್ವೀಕಾರ ಮಾಡಿದೆ. ನಮ್ಮ ವಿಶೇಷವಾಗಿ ಎಂ ಪಿ ಅವರು ಇರ್ಬೋದು, ರಾಘಣ ಅವ್ರು ಇರ್ಬೋದು, ಆಮೇಲೆ ಡಿ ಎಸ್ ಅರುಣ್ ಸರ್ ಕೂಡ ಮೊನ್ನೆ ಅವ್ರಿನ್ನೂ 1 ವರ್ಷ ಕೂಡ ಆಗಿಲ್ಲ ವಿಧಾನ ಪರಿಷತ್ ಸದಸ್ಯರಾಗಿ, ಅವರು ಕೂಡ ಒಂದು 30 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಎಮ್ ಎಲ್ ಸಿ ರುದ್ರೇಗೌಡರು ಒಂದು 2 ಕೋಟಿಯ ಅನುದಾನ, ಅಂದರೆ ಒಂದು ಸಾಕಷ್ಟು ರೋಡ್ಗಳಾಯಿತು. ಅವ್ರು ಕೊಟ್ಟಂಥ 2 ಕೋಟಿಯ ಹಣದಲ್ಲಿ ಸಾಕಷ್ಟು ರೋಡ್ಗಳಾಯಿತು. ಆಮೇಲೆ ನಮ್ಮ ಸೂಡಾ ಅಧ್ಯಕ್ಷರಾದಂಥ ಜ್ಯೋತಿ ಪ್ರಕಾಶ್ ಇರ್ಬೋದು, ಆಮೇಲೆ ನಮ್ಮ ಇವರು ನಾಗರಾಜ್ ಅವರು ಇರ್ಬೋದು, ಸೂಡಾ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರು ಕೂಡ ಅವ್ರ ಕೈಲಾದಷ್ಟು ಒಂದು 30 ಲಕ್ಷ 40 ಲಕ್ಷ ಈ ರೀತಿಯ ಪಾರ್ಕ್ ಡೆವಲಪ್ಮೆಂಟ್ಗಳಿಗೆ ಅವರು ಕೂಡ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮ ಪಕ್ಷದ ಲೀಡರ್ಗಳು ಏನಿದ್ದಾರೋ ಅವರು ನನ್ನ ವಾರ್ಡಿಗೆ ಒಂದು ವಿಶೇಷವಾದ ಪ್ರೀತಿ ತೋರಿಸಿದ್ದಕ್ಕೆ ಇವತ್ತು ಅಷ್ಟೊಂದೆಲ್ಲ ಕೆಲಸ ಮಾಡಲಿಕ್ಕೆ ಆಗಿದೆ ಸರ್. ನಾನು ಇನ್ನೊಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ವಿಶ್ವಾಸ್ ಅವರು ಬಿ ಜೆ ಪಿಯ ಕಾರ್ಯಕರ್ತರು, ಈಗ ಬಿ ಜೆ ಪಿಯ ಕಾರ್ಪೊರೇಟರು, ಬಿ ಜೆ ಪಿಯಲ್ಲಿ ಹಲವು ಪದಾಧಿಕಾರಿ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಬಿ ಜೆ ಪಿಯವರು ಬಿ ಜೆ ಪಿಯ ಪಾಲಿಕೆ ಸದಸ್ಯರು, ಆದರೆ ಒಂದು ಸಾರಿ ಇವರು ಬಿ ಜೆ ಪಿ ಆಡಳಿತ ಇರತಕ್ಕಂಥ ಮಹಾನಗರ ಪಾಲಿಕೆಯ ವಿರುದ್ಧವೇ ಪ್ರತಿಭಟನೆ ಮಾಡಬೇಕಾದ ಸಂದರ್ಭ ಬಂತು. ಏನಪ್ಪ ಇದು, ಬಿ ಜೆ ಪಿ ಸದಸ್ಯರಾಗಿ ಪ್ರತಿಭಟನೆ ಮಾಡ್ತಿರಲ್ಲ ಅಂತ ಎಲ್ರಿಗೂ ಆಶ್ಚರ್ಯವೂ ಆಯಿತು. ಆ ಸಂದರ್ಭದ ಬಗ್ಗೆ ಹೇಳಿದ್ ಹೆಂಗೆ ಆಯ್ತು ಅದು ಕೋರಿ ಅಲ್ಲ, ಪರಿಣಾಮ ಚೆನ್ನಾಗೇ ಆಯ್ತು, ಅದು ಏನು ಉದ್ದೇಶ ಇತ್ತು ಅದೇ ಇರ್ತು, ಬಟ್ ಅದು ಪ್ರಸಂಗ ಬಂದಿದ್ದು ಹೆಂಗೆ ಅಂತ. ಸರ್, ಏನಾಗುತ್ತೆ ಈಗ, ಒಂದು ಶಾಸಕಾಂಗ ಒಂದು ನಮ್ಮದು ಕಾರ್ಯಾಂಗ ಅಂತ ಹೇಳಿರುತ್ತೆ. ಶಾಸಕಾಂಗವಾಗಿ ನಾವು ಜನಪ್ರತಿನಿಧಿಗಳು ಇರ್ತೀವಿ, ಕಾರ್ಯಾಂಗವಾಗಿ ಅಧಿಕಾರಿಗಳು ಇರ್ತಾರೆ.
ಈಗ ನಾವೇನೇ ನಾವು ಕೆಲಸ ಮಾಡ್ತಾ ಇದ್ರೂ ಕೂಡ ನಮಗೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದ್ರೆ ಯಾವುದೇ ರೀತಿ ಕೆಲಸಗಳು ಆಗೋದಿಲ್ಲ. ಅದು ಆ್ಯಕ್ಚುಲಿ ಯು ಟಿ ಪಿ ವರ್ಕ್ ಸರ್, ಅದು ಯು ಟಿ ಪಿ ವರ್ಕ್ ಆಗಿ ಅದು ವರ್ಕ್ ಆಗಿಬಿಟ್ಟು ಒಂದು ವರ್ಷ ಆಗಿತ್ತು. ಒಂದು ವರ್ಷ ಆದರೂ ಕೂಡ ಕಳೆದ್ರೂ ಕೂಡ ಕೆಲಸ ಆಗಿರಲಿಲ್ಲ. ಸಾಕಷ್ಟು ಬಾರಿ ಅವ್ರ ಗಮನಕ್ಕೆ ತಂದ್ವಿ, ಆಫೀಸಿಗೆ ಹೋದ್ವಿ. ಆಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ಗೂ ಕೂಡ ಫೋನ್ ಮಾಡಿದೆ. ಫೋನ್ ಮಾಡಿದರೆ ಅವರು ನಮಗೆ ವಾಪಸ್ ಧಮಕಿ ಹಾಕುವಂಥ ಒಂದು ಪ್ರವೃತ್ತಿನ ಅವ್ರು ಬೆಳೆಸ್ಕೊಂಡಿದ್ರು. ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದ್ವಿ, ಆಯಿತು ಸರ್ ಮಾಡ್ಸೋಣ ಅಂತ ಹೇಳಿದ್ರು. ಇದ್ರ ನಡುವೆ ನಮಗೆ ಅಲ್ಲಿ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಆಯಿತು. ರೈಲ್ವೆ ಕಾಮಗಾರಿ ಪ್ರಾರಂಭ ಆಗಿದೆ, ಈ ಕಡೆ ರೋಡ್ ಬೇರೆ ಸರಿ ಇಲ್ಲ. ಯಾಕೆಂದರೆ ರೈಲ್ವೆ ಕಾಮಗಾರಿ ಪ್ರಾರಂಭ ಆಗೋದಕ್ಕೆ ಮುಂಚೆ ಸರ್ವಿಸ್ ರೋಡ್ಗಳನ್ನ ಮಾಡ್ಕೋಬೇಕಿತ್ತು. ಅಲ್ಲಿ ಸರ್ವಿಸ್ ರೋಡ್ಗಳು ಯಾಕೋ ಸ್ವಲ್ಪ ತಡ ಆಗಿದ್ದರಿಂದ ನಮ್ಮ ಎಲ್ ವಿ ಎಸ್ ನಗರ ಅಶ್ವಥ್ ನಗರ ಮುಖ್ಯ ರಸ್ತೆ ಆಯಿತು. ನಮ್ಮ ಜೈನ್ ಎನ್ ಎನ್ ಸಿ ಕಾಲೇಜ್ಗೆ ಹೋಗ್ತಕ್ಕಂಥ ಸುಮಾರೊಂದು 500,000 ಬಸ್ಗಳು ಪ್ರತಿದಿನ ಓಡಾಡುತ್ತೆ, ಸ್ಕೂಲ್ ಬಸ್ಗಳಿರುತ್ತೆ. ಅದು ಯಾಕೆಂದರೆ ಒಂದು ಜಂಕ್ಷನ್ ಪಾಯಿಂಟ್ ಆಗಿ ಆ ರೋಡು ಪರಿವರ್ತನೆ ಆಯಿತು. ನಾನು ಕೂಡ ಅದೇ ರೋಡಲ್ಲಿ ಓಡಾಡ್ತಾ ಇದ್ದೆ. ಓಡಾಡೋದು ಗಾಡೀಲಿರಲಿ ಸರ್, ನಡ್ಕೊಂಡು ಹೋಗ್ಲಿಕ್ಕೂ ಒಂದು ರೋಡ್ ಯೋಗ್ಯವಾಗಿರಲಿಲ್ಲ. ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅಂತ ಆ ಕೊನೆ ಮೂಮೆಂಟಲ್ಲಿ ನಾನು ಅದನ್ನು ಪ್ರತಿಭಟನೆ ಮಾಡೇ ಮಾಡಿಸ್ಕೋಬೇಕಾಯಿತು. ಆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಇಂಜಿನಿಯರ್ ಕೂಡ ಬಂದರು. ಆ ಪ್ರತಿಭಟನೆ ಆಗಿ 3-4 ದಿನದಲ್ಲೇ ರೋಡ್ ಕಾಮಗಾರಿ ಪ್ರಾರಂಭ ಆಯಿತು. ಹಾಗಾಗಿ ಕೆಲವು ಬಾರಿ ಅಧಿಕಾರಿಗಳು ಕೇಳಲಿಲ್ಲ ಅಂತ ಹೇಳಿದಾಗ, ನಾವು ಆಡಳಿತ ಪಕ್ಷ ಇದ್ದೀವಿ ಇಲ್ಲ ಅಂತಲ್ಲ, ಹಾಗಂತೇಳಿ ಕೆಲಸ ಮಾಡದಿದ್ದಾಗ ನಾವು ಕೆಲವೊಂದು ಪ್ರತಿಭಟಿಸಲೇಬೇಕಾಗುತ್ತೆ, ಅಧಿಕಾರಿಗಳಿರದ ಕ್ರಮನೂ ತಗೋಬೇಕಾಗುತ್ತೆ ಸರ್. ಹಾಗಾಗಿ ಆ ದಿಟ್ಟ ಹೆಜ್ಜೆನ ಇಡಬೇಕಾಯ್ತು. ನಮ್ಮ ಲೀಡರ್ಗಳು ಯಾರು ಕೂಡ ಅದಕ್ಕೇನು ಆದರೆ ಇವರು ಪ್ರತಿಭಟನೆ ಮಾಡಿದ್ರಿಂದ ನಿಜವಾಗ್ಲೂ ಆ ರಸ್ತೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಇವತ್ತಿಗೂ ಅಷ್ಟೇ ಬಸ್ ಓಡಾಡ್ತೀವಿ. ಬಹುಶಃ ಆ ಫ್ಲೈಓವರ್ ಕಾಮಗಾರಿ ಮುಗಿಯೋವರೆಗೂ ಸಹ ಅದು ಶಿವಮೊಗ್ಗದ ಅತ್ಯಂತ ಬ್ಯುಸಿಯೆಸ್ಟ್ ರೋಡ್ ಆಗಿದೆ. ಈಗ ಆ ರಸ್ತೆ ಕಾಮಗಾರಿ ಆಗಿರೋ ಕಾರಣಕ್ಕೆ ಎಷ್ಟೋ ಒಂದು ರೀತಿ ಒಂದು ಸ್ವಲ್ಪ ಸಮಾಧಾನದ ವಿಷಯ ಅಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಈಗ ಒಟ್ಟಾರೆ ನಿಮ್ಮ 5 ವರ್ಷದ ಅವಧಿಯನ್ನು ನೋಡಿದಾಗ ನೀವು ಯಾವುದಕ್ಕೆ ನೀವು ಯಾವುದನ್ನ ಹೆಚ್ಚು ನೆನಪು ಮಾಡ್ಕೋತೀರಿ, ಮತ್ತು ಯಾವುದನ್ನ ನಾನು ಬಿಡಿದ ನೆನಪೇ ಇಟ್ಕೊಳ್ಳೋದಿಲ್ಲ, ಇದು ಬೇಡ ಬೇಡ, ಇದು ನನ್ನ ಮನಸ್ಸಿಗೆ ಯಾವತ್ತೂ ಬರಬಾರ್ದು, ಇದು ನಾನು ಮರೆತು ಬಿಡಬೇಕು ಅಂತಕ್ಕಂಥ ಸಂಗತಿ ಯಾವುದು, ನನ್ನ ನೆನಪಲ್ಲಿ ಸದಾ ಇರಬೇಕು ಅಂತಕ್ಕಂಥ ಸಂಗತಿ ಯಾವುದು ಅಂತ? ಸರ್, ಈಗ ಒಬ್ಬ ಮಾನವ ಪಾಲಿಕೆ ಸದಸ್ಯನಾಗಿ ಆಯ್ಕೆ ಆದಾಗ ನನಗೆ ಒಂದು ಆಸೆ ಇದೆ ಸರ್, ಯಾವುದೇ ಒಂದು ಫೀಲ್ಡಿಗೆ ಹೋದರೂ ನಾನಲ್ಲಿ ಏನಾದರೂ ಸಾಧಿಸಿ 1 ಆಗಬೇಕು ಅನ್ನೋ ನನ್ನೊಂದು ಆಸೆ ಇತ್ತು. ಹಾಗಾಗಿ ಅದು ಇವತ್ತು ಸಾಧಿಸಿದ್ದೀನಿ. ಯಾಕೆಂದರೆ 35 ವಾರ್ಡಲ್ಲಿ ನನ್ನ ವಾರ್ಡನ್ನು ಮೊದಲನೇ ವಾರ್ಡಾಗಿ ಮಾಡಬೇಕು, ಮಾದರಿಯಾಗಿ ಮಾಡಬೇಕು ಅನ್ನೋದೊಂದಿತ್ತು. ಹಾಗಾಗಿ ಅತಿ ಹೆಚ್ಚಿನ ಅನುದಾನಗಳನ್ನು ತಂದು ಇವತ್ತು 35 ವಾರ್ಡ್ಗಳಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಆಗಿರ್ತಕ್ಕಂಥ 100 ಕೋಟಿಗೆ ಅದಕ್ಕೆ ಒಂದು ಮೊತ್ತವನ್ನು ತಂದು ಇವತ್ತು ಕೆಲಸ ಮಾಡಿರ್ತಕ್ಕಂಥ ವಾರ್ಡ್ ಅಂದರೆ ಅದು 2ನೇ ವಾರ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಅದು ನಾನು ಕೆಲಸ ಮಾಡಿದ್ದೀನಿ ಅನ್ನೋಕ್ಕಿಂತ ನನ್ನ ಲೀಡ್ರುಗಳು ಸಹಕಾರ ಕೊಟ್ಟಿದ್ದಾರೆ, ಹಾಗಾಗಿ ಇವತ್ತು ನಾನು ಮಾಡಿದ್ದೀನಿ. ಕೆಲವರು ಅಂತಾರೆ ಏನು ಕೈಯಿಂದ ಹಾಕಿದ್ದೀರ ಅಂತ, ಬಟ್ ಯಾರೂ ಕೂಡ ಯಾವ ಜನಪ್ರತಿನಿಧಿನೂ ಕೈಯಿಂದ ಹಾಕೋದಿಲ್ಲ. ಆದರೆ ಅದನ್ನು ಹೋಗಿ ಸರ್ಕಾರದ ಮಟ್ಟಿಗೆ ಹೋಗಿ ಒಂದು ಕೆಲಸ ಆಗಬೇಕು ಅಂದರೆ ಒಂದು ಅರ್ಜಿ ಹಾಕಬೇಕು, ಆ ಅರ್ಜಿ ಸಂಬಂಧಪಟ್ಟ ಇಲಾಖೆಗೆ ಹೋಗಬೇಕು, ಆ ಇಲಾಖೆಯಲ್ಲಿ ಸ್ಯಾಂಕ್ಷನ್ ಆಗಬೇಕು, ಅಲ್ಲಿಂದ ಬಂದ ಮೇಲೆ ಟೆಂಡರ್ ಆಗಬೇಕು, ಟೆಂಡರ್ ಆದಮೇಲೆ ಕೆಲಸ ಮಾಡಬೇಕು. ಒಂದು ಕೆಲಸ ಮಾಡಲಿಕ್ಕೆ ಒಂದು 100 ಪ್ರೊಸೀಜರ್ ಇರುತ್ತೆ ಸರ್, ಆ ರೀತಿ ಒಂದು ಫಾಲೋಅಪ್ ಮಾಡಿದ್ರೆ ಮಾತ್ರ ಕೆಲಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಂಗೆ ವಿಶೇಷವಾಗಿ ನೆನ್ಪಿಟ್ಕೊಳ್ಳೋದ್ರೆ ರಸ್ತೆ ಚರಂಡಿ ಇದು ಎಲ್ಲ ಕಾರ್ಪೊರೇಟರ್ಗಳು ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ನನಗೆ ಮಳೆ ಏನು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ನನಗೆ ಮಾಡಿದಂಥ ಕೆಲಸ, ಮತ್ತು ಕೊರೋನಾ ಬಂದಂಥ ಸಮಯದಲ್ಲಿ ಮಾಡಿದಂಥ ಕೆಲಸ, ಇವನ್ನ ನಾನು ಯಾವತ್ತೂ ಮರಿಲಿಕ್ಕಾಗಲ್ಲ. ಯಾಕೆಂದರೆ ರುದ್ರೇಗೌಡರು ಅಂತ ಒಬ್ಬರು MLC ಅವರು ಸರ್, ಅವತ್ತು ಎದೆಯವರೆಗೂ ನೀರಿದೆ, ಅವ್ರಿಗೂ ಕೂಡ ಇಚ್ಛಾಶಕ್ತಿ ಇರಬೇಕಲ್ಲ ಸರ್. ಯಾಕೆಂದರೆ ಮನೇಲಿ ಇರ್ಬೋದಿತ್ತು ಅವರು, ಆದರೂ ಕೂಡ ಅವ್ರದ್ದೇನು ವಾರ್ಡಲ್ಲ, ಆದರೂ ಕೂಡ ಅವತ್ತು ಬೆಳಗ್ಗೆನೆ ಬಂದರು LBS ನಗರ ಅಶೋಕ್ ನಗರದಲ್ಲಿ. ಆ ಎದೆವರೆಗೂ ಇರೋ ನೀರಲ್ಲಿ ಅವರು ಬಂದು ಜನಗಳಿಗೆಲ್ಲ ಒಂದು ಸ್ವಲ್ಪ ಧೈರ್ಯ ತುಂಬ್ತಾ ಇದ್ರು, ನಾವೆಲ್ಲ ಇದ್ದೀವಿ ಅಂತೇಳಿ. ಆ ಥರ ಅವ್ರ ವ್ಯಕ್ತಿತ್ವಗಳು ನಮಗೂ ಕೂಡ ಒಂದು ಕಡೆ ಎಲ್ಲೋ ಮಾರ್ಗದರ್ಶನ ಆಗುತ್ತೆ. ಇವರು ಈ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ, ನಾವಿನ್ನು ಹುಡುಗರು ಇನ್ನು ಎಷ್ಟು ಕಲಿಬೇಕು, ಎಷ್ಟು ಮಾಡಬೇಕು ಅನ್ನೋದು ಒಂದು ನಮಗೂ ಒಂದು ಹುಮ್ಮಸ್ಸು ಬರುತ್ತೆ. ಆಮೇಲೆ ನಮಗೆ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಈಶ್ವರಪ್ಪನವರು, ಅವರು ಹೇಗೆ ಅಂದರೆ ಈ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅಭಿವೃದ್ಧಿ ಒಂದು ಕಡೆ ಆದರೆ ಆ ಜನಗಳು ವಿಶ್ವಾಸ ಗಳಿಸೋದು ತುಂಬ ಹೆಚ್ಚಾಗುತ್ತೆ. ನಾವು ಎಷ್ಟೇ ಅಭಿವೃದ್ಧಿ ಮಾಡಿ ನಾವು ಜನಗಳ ಜೊತೆ ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡಲಿಲ್ಲ ಅಥವಾ ಜನಗಳ ಜೊತೆ ಪ್ರೀತಿಯಿಂದ ಇರಲಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಅವರು ಜನಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಳ್ತಾ ಇದ್ರು ಆ ರೀತಿ ನಾನು ಒಡನಾಟ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಇನ್ನು ನಮ್ಮ MP ರಾಘಣ್ಣ ಅವ್ರದ್ದು ಅಭಿವೃದ್ಧಿ ಅಂದರೆ, ರಾಘಣ್ಣ ಅಂದರೆ ಅಭಿವೃದ್ಧಿ ಒಂಥರ ಕಾರ್ಯವೈಖರಿ, ಇವತ್ತು ದೇಶದಲ್ಲೇ 2ನೇ MP ಆಗಿ ಅವರು ಅಭಿವೃದ್ಧಿಲಿ ಹೆಸರನ್ನು ಮಾಡಿದ್ದಾರೆ. ಅವ್ರಗಳ ಕೆಲವೊಂದು ಗುಣಗಳನ್ನು ಅವ್ರನ್ನ ಫಾಲೋಅಪ್ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನೆನೆಸ್ಕೊಳ್ಳೇಬಾರ್ದು ಅಂತ ಹೇಳಿದ್ರೆ, ಈಗ ಕೆಲವೊಂದು ಸರಿ ಎಷ್ಟೇ ಕೆಲಸ ಮಾಡಿದ್ರು ನಾವು ಜನಪ್ರತಿನಿಧಿಗಳದ್ದು ಒಂದು ಥ್ಯಾಂಕ್ಸ್ ಲೆಕ್ಸ್ ಜಾಬ್ ಅಂದರೆ ಕೃತಜ್ಞತೆ ಇರೋದಿಲ್ಲ. ಸಾಕಷ್ಟು ವರ್ಷಗಂಟಲೆ ಓಡಾಡಿ ಒಂದು ನೀರನ್ನ ಕೊಡಿಸಿರ್ತೀವಿ ಅಥವಾ ಒಂದು ರೋಡನ್ನು ಮಾಡಿಸಿರ್ತೀವಿ, ಅಲ್ಲಿವರೆಗೂ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಅದನ್ನು ಫಾಲೋಅಪ್ ಮಾಡ್ತಾನೆ ಇರ್ತಾರೆ.
ಬಟ್ ಆದಮೇಲೆ ಒಂದು ವಾಪಸ್ ಕೂಡ ನಮಗೆ ಹೇಳೋದಿಲ್ಲ ಅದನ್ನ ನಾವು ನಿರೀಕ್ಷೆನೂ ಮಾಡಲ್ಲ ಯಾಕಂದ್ರೆ ನಮ್ಮ ಕೆಲಸ ನಾವು ಮಾಡಿರ್ತೀವಿ ಆದರೂ ಕೂಡ ಹಿಂದಿಂದ ಬೇರೆ ಥರ ಅಂತಾರೆ ಅವಾಗೆಲ್ಲ ಒಂದು ಕಡೆ ಕೆಲಸ ಮಾಡೋಕ್ಕೆ ಹುಮ್ಮಸ್ ಕಮ್ಮಿ ಆಗುತ್ತೆ ಬಟ್ ಅಂಥದ್ದನ್ನ ಅನುಭವ ನನಗೆ ಬಂದಮೇಲೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಮ್ಮದೇನು ಗುರಿ ಇದೆಯೋ ಗುರಿ ಸಾಧಿಸೋ ಕಡೆ ನಾವು ಗಮನ ಕೊಡಬೇಕು ಅಂತೇಳಿ ಆ ರೀತಿ ಯೋಚನೆ ಮಾಡಿದೆ ನನ್ನದೇನು ಕೆಲಸ ಯಾಕೆಂದರೆ ಸರ್ ಇವತ್ತು 3.5 ಲಕ್ಷ ಶಿವಮೊಗ್ಗದಲ್ಲಿದ್ದಾರೆ 35 ಜನ ಮಾತ್ರ ಕಾರ್ಪೊರೇಟರ್ ಆಗಿದ್ದೀವಿ ಅದರಲ್ಲಿ ನಾನು ಒಬ್ಬ ಈ ಥರ ದೇವರು ಒಂದು ಅವಕಾಶ ಮಾಡಿಕೊಟ್ಟಾಗ ಅದಕ್ಕೊಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನ್ಯಾಯ ಒದಗಿಸೋ ಇದರಲ್ಲಿ ನಾನು ಖಂಡಿತವಾಗ್ಲೂ ನನಗೆ ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅದ್ರ ಹೊರತಾಗೂ ಯಾರ್ದಾರು ಸಣ್ಣ ಪುಟ್ಟ ಮನಸ್ಸುಗಳನ್ನ ಹೋಗಿದ್ರೆ ನಿಮ್ಮ ಮೀಡಿಯಾದ ಮೂಲಕ ಅವರ ಕ್ಷಮೆಯನ್ನು ಕೇಳ್ತೀನಿ ಸರ್ ಯಾಕೆಂದರೆ ನಾವು ಮನುಷ್ಯರೇ ಕೆಲಸದ ತಡದಲ್ಲಿ ಒಂದೊಂದು ಸರಿ ಆಗಿರುತ್ತಿಲ್ಲ ಅಂತ ಹೇಳಲಿಕ್ಕಾಗಲ್ಲ ರಾಜಕೀಯವಾಗಿ ಮುಂದೋಗಬೇಕು ಬೆಳಿಬೇಕು ಅದೇ ಇಲ್ಲದೇ ಇರೋ ರಾಜಕಾರಣಿ ಯಾರು ಇರೋದಿಲ್ಲ ಆದರೆ ನಿಮ್ಮ ಗುರಿ ಏನಿದೆ ಅಂತ ಪ್ರಶ್ನೆನ ನೀವೇ ಕೇಳಿದ್ರೆ ಉತ್ತರ ನೀವೇ ಹೇಳ್ತಾ ಇದ್ದೀರಾ ಸರ್ ಆಸೆ ಇಲ್ಲ ಅಂತ ಹೇಳಿದ್ರೆ ಯಾವ ರಾಜಕಾರಣಿ ಹೇಳಿದ್ರು ಸುಳ್ಳು ಸರ್ ಯಾಕಂದ್ರೆ ಯಾವುದೇ ರಾಜಕಾರಣ ಬಂದಮೇಲೆ ಅದು ಬಿಡಲ್ಲ ಸರ್ ಇದೊಂಥರ ಅಂಟ್ರೋಗ ಇದ್ದಂಗೆ ರಾಜಕಾರಣ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ಕೆಲವೊಂದ್ಸರಿ ನೋವಾದಾಗಿದ್ದು ಯಾರಿಗೆ ಬೇಕಿತ್ತಪ್ಪ ಬೇಡ ಅನ್ಸುತ್ತೆ ಯಾಕೆಂದರೆ ತುಂಬ ಪರ್ಸ್ನಲ್ ಲೈಫ್ ಹೋಗ್ಬಿಡುತ್ತೆ ಸರ್ ಈ ರಾಜಕೀಯಕ್ಕೆ ಬಂದಾಗ ನಾವೇನಾದ್ರು ಸ್ವಲ್ಪ ಪರ್ಸ್ನಲ್ ಲೈಫ್ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ರಾಜಕೀಯಕ್ಕೆ ಮುಂದೆ ಬರೋಕ್ಕಾಗಲ್ಲ ಯಾಕೆಂದ್ರೆ ನನಗೂ ಇನ್ನೂ 3 ವರ್ಷ ಚಿಕ್ಕ ಮಗಳು ಈಗ ನಾನು ಬೆಳಗ್ಗೆ ಎದ್ದು ಹೋಗೋಷ್ಟರಲ್ಲಿ ಅವಳಿನ ಎದ್ದೇ ಇರಲ್ಲ ರಾತ್ರಿ ಬರೋಷ್ಟರಲ್ಲಿ ಮಲಗ್ಬಂಡಿರ್ತಾಳೆ ಈ ರೀತಿ ಮಕ್ಕಳು ಮುಖಗಳು ನೋಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನನಗೆ ಇವತ್ತೇನು ನನ್ನ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿಯನ್ನು ಕೊಟ್ಟಿತ್ತು ಮೊದಲನೇದಾಗಿ ನನ್ನ ಪಕ್ಷದ ಎಲ್ಲ ಲೀಡ್ರುಗಳಿಗೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಪಕ್ಷಕ್ಕೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇವತ್ತು ನಾನೊಬ್ಬ ಮಹಾನಗರ ಪಾಲಿಕೆ ಹಾಕಿದ್ದೀನಿ ಅಂದರೆ ಅದು ನನ್ನೊಬ್ಬ ಶ್ರಮ ಅಲ್ಲ ನನ್ನ ಬೂತಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳು ಮತ್ತು ಪಕ್ಷದಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರುಗಳು ನನ್ನ ಹಿತೈಷಿಗಳು ಸ್ನೇಹಿತರು ಅವರೆಲ್ಲರೂ ಒಟ್ಟಾಗಿ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತೊಂದು ಈ ಸ್ಥಾನದಲ್ಲಿ ನನಗೆ ಕೂರಿಸಿದ್ದಾರೆ ಹಾಗಾಗಿ ಯಾರು ನನ್ನನ್ನು ಈ ಸ್ಥಾನಕ್ಕೆ ಕೂರಿಸಿದೆ ನಾನು ಒಂದೇ ಕೇಳ್ಕೊಂಡಿದ್ದೆ ಅವ್ರು ಯಾರಿಗೂ ನಾನು ಅಗೌರವ ಥರ ಅಂತ ಕೆಲಸ ಮಾಡಬಾರ್ದು ಅಂತೇಳಿ ಇವತ್ತು ಅವರೆಲ್ಲರದ್ದು ಒಂದು ಘನತೆ ಗೌರವನ ಹೆಚ್ಚಿಸಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟ ಆಗುತ್ತೆ ಸರ್ ಎಲ್ ಬಿ ಎಸ್ ನಗರ ಅಶೋಕ್ ನಗರ ಅಂತ ಬಂದಾಗ ಒಂದು ಎರಡು ವಿಶೇಷತೆಗಳನ್ನು ನಾನು ನೆನೆಸ್ಕೋಬೇಕಾಗುತ್ತೆ ಒಂದೇನು ಅಂತೇಳಿದ್ರೆ ನಮ್ಮ ಗ್ರಾಮಾಂತರ ಶಾಸಕರಾದಂಥ ಅಶೋಕ್ ನಾಯ್ಕ ಅವರು ನನ್ನ ವಾರ್ಡಲ್ಲಿರ್ತಕ್ಕಂಥದ್ದು ನಿಜವಾಗ್ಲೂ ನನಗೆ ಹೆಮ್ಮೆ ಯಾಕೆಂತೇಳಿದ್ರೆ ನನ್ನ ವಾರ್ಡಲ್ಲಿರ್ತಕ್ಕಂಥ ಒಂದು ಪಾರ್ಕ್ ಅವ್ರ ಮನೆಯ ಮುಂಭಾಗ ಇರೋದ್ರಿಂದ ಸಂಪೂರ್ಣವಾಗಿ ಆ ಪಾರ್ಕ್ನ ಅಭಿವೃದ್ಧಿಯನ್ನು ಅವ್ರು ತಗೊಂಡಿದ್ದಾರೆ ಹಾಗೆ ಅವರ ಅನುದಾನದಲ್ಲೇ ಕೂಡ ಅದನ್ನು ಮಾಡಿದ್ದಾರೆ ಅವ್ರ ಮನೆ ಮುಂದ್ಗಡೆ ಇರತಕ್ಕಂಥ ರೋಡ್ ಇರ್ಬೋದು ಎದುರುಗಡೆ ಇರತಕ್ಕಂಥ ಪಾರ್ಕ್ ಹಾಗೆ ಇನ್ನೊಂದು ವಿಶೇಷ ಅಂತ ಏನು ಹೇಳಿದ್ರೆ ನಮ್ಮದು ಸ್ವಾಮಿ ವಿವೇಕಾನಂದ ಪಾರ್ಕನ್ನು ಡೆವಲಪ್ಮೆಂಟ್ ಆದ ನಂತರದಲ್ಲಿ ಒಂದು 50x80 ದೊಡ್ಡ ಒಂದು ಯೋಗ ಮಂದಿರ ಆಗಿದೆ ಅಲ್ಲಿರ್ತಕ್ಕಂಥ ಜನತೆಗೆ ಅದು ಸಾಕಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಹಾಗೆ ಒಂದು ಓಪನ್ ಥಿಯೇಟ್ರ್ ಕೂಡ ಅಲ್ಲಿ ಮಾಡಿರೋದ್ರಿಂದ ರಂಗಮಂದಿರನ ಅದು ಕೂಡ ಸಾಕಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಅದು ಮೊದಲನೇ ಉಪಯೋಗ ನನಗೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಯಾಕೆಂತೇಳಿದ್ರೆ ಒಂದು ಈ ನಮ್ಮ ಬೆಕ್ಕಿನಕಲ್ ಮಠ ಗುರುಗಳು ಶ್ರಾವಣ ಚಿಂತನವನ್ನು 30 ದಿನಗಳ ಪ್ರತಿಯೊಂದು ವಾರ್ಡಲ್ಲಿ ಮತ್ತು ಮನೆಗಳಲ್ಲಿ ಮಾಡ್ತಾರೆ ಆ ಒಂದು ಕಾರ್ಯಕ್ರಮವನ್ನು ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಜಾಗದಲ್ಲಿ ಸುಮಾರು 1.5 ಸಾವಿರಕ್ಕೂ ಅಧಿಕ ಜನವನ್ನು ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ಹಾಗೆ ನಮ್ಮ ಬಸವ ಕೇಂದ್ರದ ಮರುಳಸಿದ್ಧ ಸ್ವಾಮೀಜಿಗಳು ಚಿಂತನ ಕಾರ್ತಿಕವನ್ನು ಕೂಡ ಮಾಡ್ತಾರೆ ಆ ಯೋಗ ಮಂದಿರದಲ್ಲಿ ಒಂದು 300 ಜನದ ಒಂದು ಆಸನ ವ್ಯವಸ್ಥೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಯಿತು ಈ ರೀತಿ ಆದಂಥ ಒಂದು ನಾನೇ ಅಭಿವೃದ್ಧಿ ಮಾಡಿದಂಥ ಕೆಲವೊಂದು ಪಾರ್ಕು ಮತ್ತು ಯೋಗ ಮಂದಿರಗಳು ಈ ರೀತಿ ನನ್ನ ಅನುಕೂಲಕ್ಕೂ ಬಂದಿದೆ ಸಾರ್ವಜನಿಕರ ಅನುಕೂಲಕ್ಕೂ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಮುಂದಿನ ಚುನಾವಣೆಗೆ ನಾನು ನಿಜವಾಗ್ಲೂ ಆಕಾಂಕ್ಷಿ ಆಗಿದ್ದೀನಿ ಸರ್ ಇಲ್ಲ ಅಂತಲ್ಲ ಯಾಕೆಂಥೇಳಿದ್ರೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ಆದರೂ ಕೂಡ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ ಈಗ ಒಂದು ಅನುಭವ ಆಗಿದೆ ಇನ್ನೂ ಏನು ಮಾಡ್ಬೋದು ಅಂತೇಳಿ ಈ ಅನುಭವನ ಇಟ್ಕೊಂಡು ಮುಂದೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್ ಇದು ವಿಶ್ವಾಸವರ ಮಾತು ಇದುವರೆಗೂ ಮಾಡಿದ ಕೆಲಸ ಹಾಗೂ ಮುಂದೆ ಮಾಡಬಹುದಾದ ಕೆಲಸ ಮುಂದಿನ ಕನಸು ಎಲ್ಲವನ್ನೂ ಸಹ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಜೊತೆಗೆ ರಾಜಕೀಯವಾಗಿ ಬೆಳಿಲಿಕ್ಕೆ ಹೋಗಲಿಕ್ಕೆ ಭಾಳ ಸುದೀರ್ಘವಾದ ದಾರಿ ಇದೆ ಅವರ ಎದುರಿಗೆ ಅಲ್ಲಿ ಮುಂದೆ ಸಾಗಲಿ ಅದೆಲ್ಲ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಮಾತನಾಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೊಂದು ವಾರ್ಡ್ ವಾಚ್ ಕಾರ್ಯಕ್ರಮದೊಂದಿಗೆ ನಿಮ್ಮ ಎದುರಿಗೆ ಬರ್ತೀವಿ ಮತ್ತೊಂದು ವಾರ್ಡ್ ಬಗ್ಗೆ ಮಾತಾಡ್ತೀವಿ ಅಲ್ಲಿವರೆಗೂ ನೋಡ್ತಾರೆ ಕನ್ನಡ ಮೀಡಿಯಂ 24/7